ನಿಮಗೆ ಸೈಟ್ ಕೊಡಿಸ್ತೀನಿ, ಮೆಡಿಕಲ್ ಸೀಟನ್ನ ಕೊಡಿಸ್ತೀನಿ ಅಂತ ಹೇಳಿ ಗೃಹ ಸಚಿವರ ಜೊತೆಗಿನ ಫೋಟೋವನ್ನ ತೋರಿಸಿ ನಂಬಿಸಿದಂತಹ ಕಿರಾತಕ ಈಗ ಅಂಧರಾಗಿದ್ದಾನೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಜುಬೈರ್ ಅಲಿಯಾಸ್ 420 ಜುಬೈರ್ ಈಗ ಅಂಧರಾಗಿದ್ದಾರೆ. ಬೆಂಗಳೂರಿನ ಮಹಿಳೆ ಸೇರಿದಂತೆ ಹಲವರಿಗೆ 2 ಕೋಟಿಗೂ ಅಧಿಕ ವಂಚಿಸಿದಂತಹ ಜುಬೈರ್, ಈ ವೇಳೆಯಲ್ಲಿ ಗೃಹ ಸಚಿವರ ಆಪ್ತ ಸಹಾಯಕ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಈತ. ಗೃಹ ಸಚಿವರ ಅವರ ಜೊತೆಗಿರುವಂತಹ ಫೋಟೋವನ್ನ ತೋರಿಸಿ ವಂಚನೆ ಮಾಡ್ತಾ ಇದ್ದ. ಸ್ಮಾರ್ಟ್ ಸಿಟಿಯಲ್ಲಿ ನಿಮ್ಗೆ ಸೈಟ್ ಕೊಡಿಸ್ತೀನಿ, ಮೆಡಿಕಲ್ ಸೀಟ್ ಕೊಡಿಸ್ತೀನಿ, ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಅವರನ್ನ ನಂಬಿಸಿ ಇಲ್ಲಿ ವಂಚಿಸ್ತಾ ಇದ್ದ. ಬೆಂಗಳೂರು, ತುಮಕೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಮಾಯಕರಿಗೆ ಪೊಂಗನಾಮ ಹಾಕ್ತಾ ಇದ್ದ. ಕೆಂಗೇರಿ ಮೂಲದ ಸಾಯಿದ ತಬ್ಸುಮ್ ಎಂಬಾಕೆಯಿಂದ ಇಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಾರೆ. ಕೆಂಗೇರಿ ಪೊಲೀಸ್ ಠಾಣೆಯ PSI ಮುರಳಿ ಹಾಗೂ ಪೊಲೀಸರ ತಂಡದಿಂದ ತನಿಖೆ ಕೂಡ ಈಗಾಗಲೇ ನಡೆದಿರುತ್ತೆ. ಜುಬೈರ್ ಮತ್ತು ಪತ್ನಿ ರೂಹಿ ಜುಬೈರ್ ಮೇಲೆ IPC ಸೆಕ್ಷನ್ 1860 ಅಡಿಯಲ್ಲಿ ಪ್ರಕರಣ ಇಲ್ಲಿ ದಾಖಲಾಗಿರುತ್ತೆ. ಕೋರ್ಟ್ಗೆರೆ ಪಟ್ಟಣಕ್ಕೆ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಕೆಂಗೇರಿ ಠಾಣೆಯ ಪೊಲೀಸರು. ನೋಡಿ, ಇಂಥ ಕಾಲದಲ್ಲೂ ಕೂಡ ಒಬ್ಬರು ಗೃಹ ಸಚಿವರ ಫೋಟೋವನ್ನ ತೋರಿಸಿ ನಂಬಿಸಿ ಅವರಿಗೆ ಅಲ್ಲಿ ಪಂಗನಾಮ ಹಾಕ್ತಾ ಇರುವಂತಹ ವ್ಯಕ್ತಿಗಳು ಈಗ ಇದ್ದಾರೆ. ರಾಜ್ಯ ಮಟ್ಟದ ಅಧಿಕಾರಿಗಳ ಸೀಲ್ ಮತ್ತು ಸಹಿಯನ್ನೇ ಫೋರ್ಜರಿ ಮಾಡ್ತಾ ಇದ್ದಂತ ಈ ಖತರ್ನಾಕ್ ಭೂಪ ಈಗ ಜುಬೇರ್ ಈಗ ಅಂಧರಾಗಿದ್ದಾನೆ. ರಾಜಕೀಯ ನಾಯಕರು ಹಾಗೆ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾರೆ ಅಂತ ಈ ತರ ಅಮಾಯಕರಿಗೆ ಹೇಳಿ ನಂಬಿಸ್ತಾ ಇದ್ದ. ಬೆಂಗಳೂರಿನ ಕೆಂಗೇರಿ ಮೂಲದ ಸೈದ್ ತಬ್ಸುಮ್ ಎಂಬಾಕೆಯಿಂದ ಇಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ಅವರು ಕೊಟ್ಟಿರ್ತಾರೆ. ಮಹಿಳೆಗೆ ಬೆಂಗಳೂರು ಮತ್ತು ತುಮಕೂರಿನ ಮನೆ ಹಾಗೂ 1 ಸೈಟ್ ಸೇರಿ 1.20 ಕೋಟಿ ಅಧಿಕ ವಂಚನೆಯ ದೂರನ್ನ ಇವರು ಕೊಟ್ಟಿರ್ತಾರೆ. ಇಲ್ಲಿ ಈ ತರ ಗೃಹ ಸಚಿವರ ಹೆಸರನ್ನ ಹೇಳ್ಕೊಂಡು ಅವರು ನಮ್ಗೆ ತುಂಬಾ ಆಪ್ತರು ಅಂತ ಹೇಳಿ ಅಮಾಯಕರನ್ನ ನಂಬಿಸಿ ಅವರಿಗೆ ಅಲ್ಲಿ ಪಂಗನಾಮ ಹಾಕ್ತಾ ಇದ್ದ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಮಹಿಳೆಯರೇ ಇಲ್ಲಿ ಟಾರ್ಗೆಟ್ ಆಗಿದ್ರು. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯ PSI ಮುರಳಿ ಹಾಗೂ ಪೊಲೀಸರ ತಂಡದಿಂದ ಈ ತನಿಖೆ ನಡೆದಿದೆ. ಅಂದ್ರೆ ಈ ಜುಬೇರ್ ಅನ್ನುವಂಥದ್ದು ಯಾವ ವಿಚಾರಕ್ಕೆ ಈ ತರ ಇಲ್ಲಿ ಸುಳ್ಳನ್ನ ಹೇಳಿ ಮಹಿಳೆಯರಿಗೆ ಇಲ್ಲಿ ಮೋಸ ಮಾಡ್ತಾ ಇದ್ದ. ಈ ವಿಚಾರ ಗೃಹ ಸಚಿವರ ಫೋಟೋವನ್ನ ಇಟ್ಕೊಂಡು ಹಾಗೆ ರಾಜ್ಯ ಮಟ್ಟದ ಅಧಿಕಾರಿಗಳ ಸೀಲ್ ಮತ್ತು ಸಹಿ ಇದನ್ನ ಫೋರ್ಜರಿ ಮಾಡ್ತಾ ಇದ್ದ. ಇವನ ಉದ್ದೇಶ ಆದ್ರೂ ಏನು ಅನ್ನುವಂತ ಕಾರ್ಯ ಇಲ್ಲಿ ಚುರುಕುಗೊಂಡಿದೆ. ಕೆಂಗೇರಿ ಪೊಲೀಸ್ ಠಾಣೆಯ PSI ಮುರಳಿ ಹಾಗೂ ಪೊಲೀಸರ ತಂಡದಿಂದ ಈ ಚುರುಕಿನ ಒಂದು ಕಾರ್ಯ ಕೂಡ ಈಗಾಗಲೇ ನಡೆದಿದೆ. ಮೊಹಮ್ಮದ್ ಜುಬೇರ್ ಮತ್ತು ಪತ್ನಿ ರೂಹಿ ಜುಬೇರ್ ಅವರ ಮೇಲೆ IPC ಸೆಕ್ಷನ್ 1860 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದಕ್ಕೆ ಕೆಂಗೇರಿ ಪೊಲೀಸ್ ಠಾಣಾ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಕೋರ್ಟ್ಗೆರೆ ಪೊಲೀಸರು ಕೂಡ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ. ಕೋರ್ಟ್ಗೆರೆ ಪಟ್ಟಣಕ್ಕೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ.